हाय फ्रेंड्स, वेलकम बैक टू कुक टू बी फिट। ई वीडियो दली मोट्टे इष्ट आगोर्गे मोट्टे सार मार्ता दिनी। तुम्बा ईजी आगी मोट्टे सार मार्कोबोदु। इदु चपातिगे, रोट्टिगे, नॉनगे, राइसगे, मुद्देगे तुम्बाने चेन्नागिरुत्ते। हेग माडोदु अंत नोडोण बन्नि। मोदलिगे मिक्सी जार्गे 1 कप अष्टु हसि तेंगिनकाय तुरि हाकोळ्ता इदिनि। ओंदु दोड्ड साइज ईरुळ्ळि हाकोळ्ता इदिनि। 15 ಎಸ್ಲಷ್ಟು ಬೆಳ್ಳುಳ್ಳಿ ಹಾಕೊಳ್ತಾ ಇದೀನಿ। 2 ಇಂಚಷ್ಟು ಶುಂಠಿ ಹಾಕೊಳ್ತಾ ಇದೀನಿ। 2 ಇಂಚಷ್ಟು ಚಕ್ಕೆ, ಒಂದು 6 ಲವಂಗ ಹಾಕೊಳ್ತಾ ಇದೀನಿ। 1/2 ಟೇಬಲ್ ಸ್ಪೂನ್ ಅಷ್ಟು ಕಾಳುಮೆಣಸು ಹಾಕೊಳ್ತಾ ಇದೀನಿ। 1/2 ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಹಾಕೊಂಡು ಈ ರೀತಿ ನುಣ್ಣು ರುಬ್ಕೋಬೇಕು। ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, 1/2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, 1/2 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ನುಣ್ಣಗೆ ಈ ರೀತಿ ರುಬ್ಕೋಬೇಕು। ಈಗ ಫ್ರೈಯಿಂಗ್ ಪ್ಯಾನ್ಗೆ 4-5 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದೀನಿ। ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು ಇದನ್ನು। 4-5 ಹಸಿಮೆಣಸಿನಕಾಯಿ ಉದ್ದದಾಗಿ ಹೆಚ್ಚಿ ಹಾಕೊಳ್ತಾ ಇದೀನಿ। ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ। ಈಗ ಒಂದು ದೊಡ್ಡ ಸೈಜ್ ಫಾರ್ಮ್ ಟೊಮೆಟೊ ಹಾಕೊಳ್ತಾ ಇದೀನಿ। ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದೀನಿ। ಇದು ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು। ಈಗ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ। ಈಗ ರುಬ್ಬಿರೋ ಅಂತ ಮಿಶ್ರಣನ ಹಾಕೊಳ್ತಾ ಇದೀನಿ। ಇದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು। ಆಯಿಲ್ ಎಲ್ಲ ಸೆಪರೇಟ್ ಆಗಬೇಕು, ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು। ಇದನ್ನ 5 ಮಿನಿಟ್ಸ್ ಮುಚ್ಚಿಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ। ನೋಡಿ, ಆಯಿಲ್ ಎಲ್ಲ ಸೆಪರೇಟ್ ಆಗಿದೆ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ। ಈ ರೀತಿ ಆಗಿರಬೇಕು। ಈಗ ಮಿಕ್ಸಿ ಜಾರ್ಗೆ ನಾನು 1 ಗ್ಲಾಸ್ ಅಷ್ಟು ನೀರು ಹಾಕೊಂಡು ಇದನ್ನ ತಿರುಗಿಸ್ಕೊಳ್ತಾ ಇದೀನಿ। ಇದು ಸ್ವಲ್ಪ ತೆಳ್ಳಗೆ ಆಗಿರಬೇಕು, ಯಾಕಂದ್ರೆ ಮೊಟ್ಟೆ ಹಾಕಿದ ಮೇಲೆ ಗಟ್ಟಿ ಆಗುತ್ತೆ ನೋಡಿ। ಈ ರೀತಿ ಚೆನ್ನಾಗಿ ಒಂದ ಸತಿ ಕುದಿ ಬರೋವರೆಗೂ ಕುದಿಸ್ಕೊಬೇಕು। ಇದಕ್ಕೆ 1/2 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾ ಹಾಕೊಳ್ತಾ ಇದೀನಿ, ಸ್ವಲ್ಪ ಕಸ್ತೂರಿ ಮೇಥಿ ಹಾಕೊಳ್ತಾ ಇದೀನಿ। ಇದು ಕೂಡ ಚೆನ್ನಾಗಿ ಕುದಿಬೇಕು, 5 ನಿಮಿಷ ಕುದಿಸ್ತಾ ಇದೀನಿ। ಈಗ 5 ನಿಮಿಷ ಕುದಿದೆ ಚೆನ್ನಾಗಿ ನೋಡಿ। ಈ ರೀತಿ ಆಗಿರಬೇಕು, ತೆಳ್ಳಗೆ ಇರಬೇಕು, ಗಟ್ಟಿ ಆಗಬಾರದು। ಈಗ ಸಿಮ್ಮಲ್ ಇಟ್ಕೊಂಡು ಮೊಟ್ಟೆನ ಒಂದೊಂದೇ ಬೌಲಲ್ಲಿ ಹಾಕೊಂಡು ಹಾಕೊಳ್ತಾ ಇದೀನಿ। ಇದನ್ನ ಪಕ್ಕಪಕ್ಕ ಹಾಕಬೇಕು, ಒಂದರ ಮೇಲೆ ಒಂದು ಹಾಕಬಾರದು। ಒಂದರ ಮೇಲೆ ಒಂದು ಮೊಟ್ಟೆ ಹಾಕಿಬಿಟ್ರೆ ಮೊಟ್ಟೆ ಚೆನ್ನಾಗಿ ಬೆಂದಿರೋದಿಲ್ಲ, ಕೆಳಗಡೆ ಬೆಂದಿರುತ್ತೆ, ಮೇಲ್ಗಡೆ ಬೆಂದಿರಲ್ಲ, ಹಾಗೋಗುತ್ತೆ। ಅದಕ್ಕೋಸ್ಕರ ಸಿಮ್ಮಲ್ಲೇ ಇಟ್ಕೊಂಡು ಹಾಕಬೇಕು। ಹೈ ಫ್ಲೇಮಲ್ಲಿ ಏನಾದರೂ ನೀವು ಇಟ್ಟು ಹಾಕಿಬಿಟ್ರೆ ಅದು ಪಾಯಸ ಥರ ಆಗೋಗ್ಬಿಡುತ್ತೆ। ಇದು ಮೊಟ್ಟೆ ಎಲ್ಲ ಒಡೆದು ಹಾಕಿದ್ಮೇಲೆ ಈಗ 5 ನಿಮಿಷ ಹೀಗೆ ಬೇಯಕ್ಕೆ ಬಿಡಬೇಕು ಇದನ್ನು ನೋಡಿ। 5 ಮಿನಿಟ್ಸ್ ಆಗಿದೆ ನೋಡಿ, ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದಿದೆ। ಈಗ ಶಾರ್ಪ್ ಇರೋ ಸ್ಪೂನಲ್ಲಿ ತೊಗೊಂಡು ಈ ರೀತಿ ಇನ್ನೊಂದು ಕಡೆ ಮಗ್ಚ ಹಾಕೋಬೇಕು। ದಿಢೀರಾಗಿ ಏನಾದರೂ ಅಡುಗೆ ಮಾಡಬೇಕು ಅಂದರೆ ಈ ರೀತಿ ಮೊಟ್ಟೆ ಸಾರು ಮಾಡ್ಕೋಬೋದು, ತುಂಬ ಈಸಿಯಾಗಿ ಬೇಗ ಕೂಡ ಆಗೋಗುತ್ತೆ। ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದೀನಿ ನೋಡಿ, ಎಷ್ಟು ಚೆನ್ನಾಗಾಗಿದೆ, ಮೊಟ್ಟೆ ಎಲ್ಲ ಚೆನ್ನಾಗಿ ಎರಡೂ ಕಡೆ ಬೆಂದಿದೆ। ಈಗ ಸೂಪರ್ ಟೇಸ್ಟಿ ಮೊಟ್ಟೆ ಸಾರು ರೆಡಿ। ನೀವು ಈ ರೀತಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ। ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅವರ್ ಚಾನಲ್। ಥ್ಯಾಂಕ್ ಯು ಫಾರ್ ವಾಚಿಂಗ್ ಕುಕ್ ಟು ಬಿ ಫಿಟ್, ಫುಡ್ ದಟ್ ಮೇಕ್ಸ್ ಹೆಲ್ತಿ ಆ್ಯಂಡ್ ವೆಲ್ತಿ।